ನೂರನೇ ಹುಡುಗಿ ಅದೇ ಲಾಸ್ಟ್ ಇಲ್ಲಿಂದ ಹೋದ್ಮೇಲೆ ಫೋನ್ ಇಲ್ಲ ಏನು ಇಲ್ಲ ಹೌದಾ ನಾನು ಏನ್ ಮಾಡಿಲ್ಲ ಕಣ್ರಿ ಮಾಡ್ಬೇಕಾಯ್ತು ಕಣ್ರಿ ಯಾವ್ದಾರು ಹೆಣ್ಣಿದೆ ನೋಡುವಂತವ ಅವನು ಬಹಳ ಬೇಜಾರ್ ಮಾಡ್ಕೊಂಬಿಟ್ಟವನು ಈರೇಶ ಪಾಪ ಅವಾಗಿನ ಮಂಕ ಅದಂಗ್ ಆಗ್ಬಿಟ್ಟಿ ಒಳ್ಳೆ ಹುಡುಗಿ ಕಾವಿನ ಕಾಕಣ ಅಂತವ ಹಾ ಎಷ್ಟು ದಿನ ಅಂತ ಸುಂದಿರದ್ರಿ ಯಾವ್ದಾರ ಒಂದ್ ಒಳ್ಳೆ ಹುಡುಗಿ ಅತ್ತಗೆ ಚೆನ್ನಾಗದ ಯಾವ್ದಾರ ಗೊತ್ತಾದ್ರೆ ಹೇಳಂತ ಮಾಡ್ಬೇಕಾಯ್ತು ಕಣ್ರಿ ಅಯ್ಯೋ ಅವ್ರ ತಾನೆ ಎಷ್ಟು ಅಂತ ನೋಡ್ತಾರೆ ಬಿಡ ಅಲ್ಲೇ ನೂರ್ ಹುಡುಗಿರ್ ತೋರ್ಸವ್ರಿ ಒಂದಲ್ಲ ಎರಡಲ್ಲ ನೂರ್ ಹುಡುಗಿರ ಅವ್ರಿಗೆ ಪಾಪ ಒಂದು ಒಂದ್ ವರ್ಷ ಪಾಪ ನಮ್ಗೆ ಹುಡುಗಿ ತೋರ್ಸಕ್ ನಿಂತ್ಕೊಂಡು ಅವ್ರಿಗೂ ಬೇಜಾರಾಯ್ತ ತಗ ಎಷ್ಟು ಅಂತ ಹುಡ್ಕೋಣ ಅಂತ ಹೆಂಗ ನೂರನೇ ಹುಡುಗಿ ಅವ್ರು ಪಿಕ್ಸ್ ಆತಂತ ಅವಳು ಅವರು ಖುಷಿಯಾಗಿದ್ರು ಇನ್ನೇ ಮದ್ವೆ ಆಗೇ ಬಿಡುತ್ತೆ ಅಂತ ಅಷ್ಟೊತ್ತಿಗೆ ಯಾರ ಕಿತ್ತೋದಾರು ಫೋನ್ ಮಾಡಿ ಎಲ್ಲ ಫಿಟ್ಟಿಂಗ್ ಇಕ್ಕಿ ಅದನ್ನು ಕ್ಯಾನ್ಸಲ್ ಮಾಡಿಸಿರು ಅವ್ರಿಗೂ ಬೇಜಾರು ಅಂದಂಗೆ ಆಗ್ಬಿಟ್ಟು ಫೋನ್ ಮಾಡಿಲ್ಲ ಏನೋ ಮಾಡಿಲ್ಲ ಅವರು ಅಯ್ಯೋ ಹಂಗಂತ ಕುತ್ಕೊಂಡ್ರೆ ಆಗುತ್ತೆ ಅನ್ರಿ ನೀನ್ ಮಾಡಕ್ಕೆ ನಮ್ಗೆ ಆಚಾರ ಸರಿ ಇಲ್ಲ ನಮ್ಮನೆ ಬರಮೆ ಹಾ ಫೋನ್ ಮಾಡ್ಬಿಟ್ಟು ಇನ್ನೊಂದೇ ಒಂದು ಹುಡುಕ್ ಬರೋಣ ಅಂತ ಹೇಳ್ತೀನಿ ನಾನೇ ಇನ್ನೊಂದೇ ಒಂದು ನೋಡ್ಬಿಡ್ಲಿ ಯಾರಿಗೂ ಗೊತ್ತಾಗದಂಗೆ ಗುಟ್ಟಾಗ ಹುಡುಗಿ ಬಂದ್ಬಿಟ್ಟು ಊರಲ್ಲಿ ಬೇಕಾದ್ರೆ ಯಾರಿಗೂ ಹೇಳೋದೇ ಬೇಡ ಮದುವೆ ಆಳಕ್ಕೆ ಕೆಂದಂಗೆ

ಂಗಜ್ಜಿ ಇಲ್ಲೇ ಆ ಚಿಕ್ಕನಕೆ ಅಳಿತಾವ ಒಂದು ಹುಡುಗಿ ಐತಿ ಬಹಳ ಸುಂದರವಾಗೈತಿ ಈಗ ಲವಸ್ತ್ರ ನೋಡಿವಲ್ಲ ನೂರನೇ ಹುಡುಗಿ ಕಾವ್ಯ ಕಾವ್ಯಗಿಂದ್ರೆ ಒಂದು ಕೈ ಮುಂದೆ ತುಂಬಾ ಲಕ್ಷ್ಮಣ ಆಗೈತೆ ತುಂಬಾ ಚೆನ್ನಾಗಿ ಓದೈತೆ ಹುಡುಗಿ ಬರೀ ಆ ಹುಡುಗಿ ಮನೆ ಕಡೆನೂ ಚೆನ್ನಾಗಿ ರೀ ಇಬ್ಬರು ಅಣ್ದೇರು ಇವಳು ಮೂರನೇ ಹುಡುಗಿ ಮನೆ ಜೋರಾಗಿ ಜೋರಾಗ್ಯಾವ್ರಿ ತೋಟ ಎಲ್ಲ ಚೆನ್ನಾಗೈತೆ ಮನೆ ಚೆನ್ನಾಗೈತೆ ಆ ಹುಡುಗಿ ಚೆನ್ನಾಗಿ ಓದ್ತೇವೆ ರೀ ಸ್ವಲ್ಪ ಅಫಿಶಿಯಲ್ಲೇ ಹಂಗಾಗಿ ಈಗ ಯಾರೋ ಆದ್ರೆ ಕೊಡ್ತೀವಿ ಅಂತ ಹೇಳಿದರು ಹಂಗಾಗಿ ನಾನೇನು ಮಾಡಿದೆ ಹಿಂಗೆ ಈ ದೇಶ ಅಂತ ಹುಡುಗವನೇ ಒಳ್ಳೆ ಹುಡುಗ ತುಂಬ ಒಳ್ಳೆ ಹುಡುಗ ಅವನು ಮಧ್ಯಾಹ್ನ ಬೆಂಗಳೂರಲ್ಲೇ ಇರ್ತಾನೆ ಕಾಲ್ ಸೆಂಟ್ರ್ ಕೆಲಸ ಬೆಂಗ್ಳಿಗೆ ನವತ್ತು ಸಾವಿರ ಸಂಬಳ ಅಂತ ಹೇಳ್ದೆ ಅದಕ್ಕೆ ಅವರು ಸರಿ ಬೆಂಗಳೂರಲ್ಲಿ ಹೇಗೆ ಕೊಡ್ತೀವಿ ಮನೆ ಕಡೆ ಎಲ್ಲ ಇದ್ರು ಕೊಡಲ್ಲ ನಾವು ಇಷ್ಟೊಂದು ಚೆನ್ನಾಗಿ ಓದಿಸಿದ್ವಿ ಬೆಂಗಳೂರಲ್ಲಿ ಇರ್ಬೇಕು ನಮ್ಮ ಮಗಳು ಅಂತ ಹೇಳಿದರು ಹ್ಞೂ ಮದುವೆ ಆದ್ಳೂರಿಗೆ ಕರ್ಕೊಂಡು ಹೋಗ್ತಾನೆ ಒಳ್ಳೆ ಹುಡುಗ ಅಂತ ಹೇಳಿ ಇನ್ನೇನು ಮಾಡಿ ಒಪ್ಸಿದ್ದೀನಿ ಅವ್ರು ತುಂಬ ಜೋರಾಗ್ಯಾವ್ರಿ ನಿಮಗಿಂತ ಒಂದು ಕೈ ಮುಂದೆ ಹಂಗ ಹುಡುಗ ಬೆಂಗಳೂರಲ್ಲಿ ಇರ್ತಾನೆ ಕಾಲ್ ಸೆಂಟ್ರ್ ಕೆಲಸ ನವತ್ತು ಸಾವಿರ ಸಂಬಳದಕ್ಕೆ ಒಪ್ಕೊಂಡವ್ರಿ ಅದಕ್ಕೆ ಕರ್ಕಂಬ್ರಿ ಇಲ್ಲವೊಂದು ಹುಡುಗನ ಆದ್ರೆ ಒಪ್ಕಾದರೆ ಅಷ್ಟೇ ಅಷ್ಟೇನ ಮಗಳಿಗೆ ಒಪ್ಕೋಬೇಕು ಅವಳು ಚೆನ್ನಾಗಿ ಓದೋಳ ಅಂತ ಡಿಗ್ರಿಯಾಗ ಅಂತ ತುಂಬ ಸ್ಟ್ಯಾಂಡರ್ಡ್ ಆದ್ರಿ ಹಂಗಾಗಿ ನಾಳೆ ಹೋಗೋಣ ಯಾರ್ಯಾರು ಹೇಳ್ಬೇಡ ಯಾರನ್ನೂ ನೀನು ಈ ಈರೇಶ ನಾಗಣ್ಣ ಮೂರೇ ದಿನ ಬರಲಿ ಬರ್ರಿ ಯಾರ್ಯಾರು ಹೇಳ್ಕೊಬೇಡ್ರಿ ಗುಟ್ಟಾಗಿ ಬರ್ರಿ ಚಿಪ್ಟರ್ ಬಸ್ ಸ್ಟ್ಯಾಂಡಿಗೆ ಬರ್ರಿ ಅಲ್ಲಿಂದವ ನಾವು ಬಸ್ಸಿಗೆ ಹೋಗೋಣ ಯಾರಿಗೂ ಗೊತ್ತಾಗಬಾರ್ದು ಬರೋದು ಅತ ಹೌದಾ ತುಂಬಾ ಧನ್ಯವಾದ ಕಂಡು ಬರೋಣ ನಮಗೋಸ್ಕರ ಹೆಂಗ್ ಹುಡುಕಿ ಕೊಟ್ಟಲ್ಲ ಹ್ಞೂ ಆಯ್ತಕ್ಕಂಗೆ ಮೇಲೆ ಬೆಂಗಳೂರಿಗೆ ಹೋಗ್ಲಿ ಹೋಗ್ತಾನೆ ಅವ್ನು ಹೇಳಣ್ಣ ಕಾಲ್ ಸೆಂಟ್ರ್ ಕೆಲಸ ಅಂತ ಸಮಂತ ಮೇಲೆ ಬೆಂಗಳೂರಿಗೆ ಹೋಗ್ತಾರೆ ಕರ್ಕೊಂಡು ಹೋಗ್ಲಿ ಅಲ್ಲೇ ಚೆನ್ನಾಗಿ ಎಲ್ಲ ಒಂದ್ ಕಡೆ ಚೆನ್ನಾಗಿರು ಸಾಕು ನಮ್ಮ ಮಕ್ಕಳು ಅಷ್ಟೇ ಅವಾಗ ಬಂದೋಗಿ ಆಯ್ತು ತಗ ಯಾರು ಹೋಗಲ್ಲ ನಾವು ಬತ್ತಿ ಮೂರೇ ಜನ ಯಾರು ಹೇಳ್ದಂಗೆ ಬಸ್ಸಿಗೆ ಬರ್ಬೇಡಣ್ಣ ಕಾರ್ ಬಾಳೆ ಕಾರ್ ಮಾಡ್ಕೊಳಕ್ಕೆ ಹೋದ್ರೆ ಎರಡು ಊರು ಜನಕ್ಕೆಲ್ಲ ಗೊತ್ತಾಗುತ್ತೆ ಏನು ನೋಡಕ್ಕೆ ಅಂತ ಹಂಗಾಗಿ ಬಸ್ಸಿ ಬತ್ತಿ ಹೋಗೋಣ ಸರಿ ಆಯ್ತು ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಹಂಗೆ ಬಸ್ ಸ್ಟ್ಯಾಂಡಿಗೆ ಬಂದು ಫೋನ್ ಹಾಕಿ ಬತ್ತಿನ ಹ್ಞೂ ಸರಿ ಆಯ್ತು ಯಾವ್ದು ಅಮ್ಮ ಫೋನು ఫ ఫోన్ కణు ఇలా చికన హా ఒ కవ్యేను కవిినకత్తి హు నోడ బరీ నాకంతే పోతంతి ఆ నోడ్కర ఎల్గూ బరే మే బాడ్ బడా కణపా నీ కణిందే ఇలా కణు రాత్ర అజ్జన నిమ్మ అప్పినా ఎస్ట్ గోడా గొత్తా నింగ్ ఎం గొత్తి ని అస కణు ಅದೇ ಯತ್ನ ತಗೊಂಡ್ಬಿಟ್ಟು ಊರೊಳಗೆಲ್ಲ ಜನ ಆಡ್ಕೊಂಡು ನಗ್ತವ್ರಿ ನಿಂಗೆ ಏನ್ ಗೊತ್ತು ಹಂಗ ಅನ್ಬಾರ ಕಣೋ ಫಸ್ಟ್ ಒಂದ್ ಮದ್ವೆ ಆಗ್ಬಿಟ್ರೆ ನನ್ಗೂ ಸಮಾಧಾನ ಹಾಕೋಣ ಹಾ ವಯಸ್ ಓಡ್ತೈತಿ ವಯಸ್ ಏನ್ ಕುತ್ಕೊಳಲ್ಲ ಜನ ಎಲ್ಲ ಆಡ್ಕೊಂತಾರಿ ಅವ್ರಿಗೆಲ್ಲ ತಕ್ಕ ಉತ್ತರ ಕೊಡ್ಬೇಕು ಅಂದ್ರೆ ನೀವ್ ಮದ್ವೆ ಆಗ್ಬೇಕು ಹಾ ಸುಮ್ ನೋಡಿ ಮದ್ವೆ ಹುಡುಗಿ ಸಿಗಲ್ಲ ಹೆಂಗ ಬರೋಣಾರು ಹಂಗಾರ ಹೆಂಗ ಹುಡುಗಿ ಕೊಟ್ಟವ್ರಿ ಪಾಪ ಒಳ್ಳೆ ಹುಡುಗಿನ ಹುಡುಕಿಯವ್ರಿ ಫಸ್ಟ್ ನೋಡೋಣ ನೋಡಿ ಹ್ಞೂ ಸರಿ ತಗ ಆತ್ ಹೋಗೋಣ ನೋಡ್ದೆ ಮನೆ ಎಂತ ಚೆನ್ನಾಗಿ ಕಟ್ಟೇರಿ ಮನೆ ಒಳ್ಳೆ ಬಾಳ ಚೆನ್ನಾಗಿ ಕಟ್ಟೇರಿ ಒಳ್ಳೆ ಜೋರಾಗಿರಂಗಿದ್ದಾರೆ ಜೋರಾಗಿದಾರೆ ಬರೀ ಮಳೆ ಕೊನ ಒಂದ ಹಂಗೆ ಹುಡುಗ ಏನ್ ಕೆಲಸ ಇದಾನ ಅಂತ ಹೇಳಿದು ಜಗನರೇ ಹುಡುಗ ಕಾಲ್ ಸೆಂಟರ್ ಕೆಲಸ ಇದಾನೆ ಬೆಂಗಳೂರಲ್ಲಿ ತಿಂಗಳಿಗೆ ನವಸಾರ ಸಂಬಳ ಹೌದಾ ಸರಿ ಸರಿ ಮದ್ವೆ ಆದ್ಮೇಲೆ ಬೆಂಗಳೂರಲ್ಲಿ ಇರ್ತಾರೆ ತಾನೆ ಆಮೇಲೆ ಹ್ಮ್ ಮದ್ಯ ಆದ್ಮೇಲೆ ಬೆಂಗ್ಳೂರಲ್ಲೇ ಇರ್ತಾರೆ ಅವಾಗವಾಗ ಅವಾಗ ಸಿಕ್ಕಿರೇ ಊರ ಕಡೆ ಬರ್ತಾರೆ ಅಷ್ಟೇ ಮಜಾ ಆದ್ಮೇಲೆ ಅಲ್ಲೇ ಮನೆ ಮಾಡಿದರೆ ನಮ್ಮ ಹುಡುಗ ಬೆಂಗಳೂರಲ್ಲೇ ಇರ್ತಾರೆ ಅಮ್ಮ ನಾ ಬೆಂಗಳೂರಲ್ಲಿ ಯಾವ ಮನೆ ಮಾಡಿಲ್ಲ ಕಣಮ್ಮ ಚೈತ್ರನ್ ಕರಿಯೇ ಚೈತ್ರ ಬಾರಮ್ಮ ಹುಡುಗಿ ಸಾಕು ಇವಳೆ ನನ್ ಮುದ್ದಿನ ಮಗಳು ಚೈತ್ರ ಆ ಇವಳು ಮೂರ್ನೇಳು ಇನ್ನು ಇಬ್ರು ಗಂಡ್ ಇದಾರೆ ಅವ್ರು ತೋರ್ತಲ್ರಿ ಸ್ವಲ್ಪ ಕೆಲ್ಸ ಇತ್ತು ಅಲ್ಲಿ ಕಾಯಿ ಕಡಿಸಿದ್ದು ಹಂಗಾಗಿ ಆಳ್ ಕರ್ಕೊಂಡು ಹೋಗ್ಯವ್ರಿ ಒಬ್ಬ ಪ್ರತಾಪ ಇನ್ನೊಬ್ಬ ಅಂತ ಇಬ್ರು ಗಂಡ್ ಮಕ್ಳು ಇವಳು ಮೂರ್ನೇಳು ಆ ಇವಳನ್ನ ಚೆನ್ನಾಗಿ ಅವ್ಳ ಎಲ್ಲಾರು ಚೆನ್ನಾಗಿ ಓದವ್ರಿ ಅವರು ಅಷ್ಟೇ ಡಿಗ್ರಿ ಓದಿದ್ರು ಇವಳನು ಚೆನ್ನಾಗಿ ಓದಳೆ ಡಿಗ್ರಿ ಓದೋಳೆ ಹಂಗಾಗಿ ನಾವು ಚೆನ್ನಾಗಿ ಓದ್ತಿದ್ವಿ ಬೆಂಗಳೂರು ಬೆಂಗಳೂರಲ್ಲೇ ಇರಬೇಕು ಅಂತ ನಮಗೂ ಆಸೆ ಹೆಂಗು ಓದೇವಳೆ ಬೇಕಾರೆ ಅಲ್ಲೇ ಅಂದ್ರೆ ಅವ್ರಿಗೆ ಇಷ್ಟ ಇದ್ರೆ ಅಲ್ಲೇ ಆದರೂ ನೋಡಿ ಕೆಲಸಗಳು ಸಿಗ್ತವೆ ಡಿಗ್ರಿ ಓದೋರಿಗೆ ಮಾಡ್ಕಂಡು ಹೋಗ್ಲಿ ಇಲ್ಲಾನು ಬೇಕಾದ್ರೆ ಅಲ್ಲೇ ಇರಲಿ ಹಂಗಾಗಿ ನಾವು ಬೆಂಗಳೂರಲ್ಲಿ ಕೊಡಬೇಕು ಅಂತ ನಮಗೆ ಆಸೆ ಊರು ಕಡೆ ಬೇಡ ಪ್ಯಾಟಲ್ಲಿ ಆರಾಮಾಗಿರಲಿ ಅಂತ ಆಸೆ ನಮಗೆ ಏನಪ್ಪ ಇದು ಹುಡುಗಿರಪ್ಪ ಮಾತು ಇರ್ಲಿ ಅಂತ ಆಸೆ ಅಂತ ಆಸೆ ಅಂತಾರೆ ನಾಳೆ ದಿನ ನಾನು ಬೆಂಗಳೂರಲ್ಲಿ ಇರಲ್ಲ ಊರಲ್ಲಿ ಇರ್ತೀನಿ ಅಂತ ನನ್ನ ನನ್ನೆಂದ್ರೆ ಇಟ್ಕೊಂಡು ನಾಯಿ ಕೊಡ್ದು ಹೊಡೆದ್ರೆ ಮಾಡೋದು ಹಾಂ ನಾನು ಬೇರೆ ಕೆಲಸ ನೋಡೋ ಸರ ಅಂತ ಸುಳ್ಳು ಬಿಟ್ಟಿದ್ದೀನಿ ನನಗೆ ಯಾವ ಒಂದು ರೂಪಾಯಿ ಗೊತ್ತಲ್ಲ ನಾನು ಊರಲ್ಲಿ ಇರೋದು ಕೂಲಿಗಿಲಿ ಮಾಡ್ಕೊಂಡು ಜೀವನ ಮಾಡೋದು ಅನ್ಕೊಂಡಿದ್ದೀನಿ ಊರಲ್ಲಿ ಮದುವೆ ಆದಮೇಲೆ ಹಾಂ ಗೊತ್ತಾಗ ಏನು ಮಾಡ್ತಾರೋ ಏನೋ ನನಗೆ ಭಯ ಆಗ್ತೈತಲ್ಲಪ್ಪ ಹಾಂ ನೋಡೋಂತ ಅವ್ನು ನೋಡ್ಕೊಂಡ್ರೆ ಆಗುತ್ತೆ ಇನ್ನೇ ಮಾಡ್ತೀಯ ಹುಡುಗಿನೂ ಚೆನ್ನಾಗಿ ಒಳ್ಳೆ ಕಾವಿನ ಥರ ಚೆನ್ನಾಗಿ ಹೇಳಿ ಮದುವೆ ಆಯ್ಬೋಣ ಅವನು ನೋಡ್ಕೊಳ್ಳೋಣ ಮಿಕ್ಕಿದ ಹೆಂಗ ಮೇಂಟೈನ್ ಮಾಡಿರಾಗುತ್ತೆ